ಮೊಳಕಾಲ್ಮೂರಿನ ಎದ್ದಲಬೊಮ್ಮನಹಟ್ಟಿಯಲ್ಲಿ ಬರೋಬ್ಬರಿ 2.17 ಕೋಟಿ ರೂಪಾಯಿಯನ್ನ ಜಪ್ತಿ ಮಾಡಲಾಗಿದೆ. ಬಳ್ಳಾರಿ ಮೂಲದ ಕಾಳಿಂಗರೆಡ್ಡಿಗೆ ಸೇರಿದ ಸ್ಕಾರ್ಪಿಯೋ ಕಾರ್ನಲ್ಲಿ ಸಾಗಾಟ ಮಾಡಲಾಗ್ತಾ ಇತ್ತು. ಆಂಧ್ರಪ್ರದೇಶದಿಂದ ಮೊಳಕಾಲ್ಮೂರಿಗೆ ಸಾಗಾಟ ಮಾಡಲಾಗ್ತಾ ಇತ್ತು. ಹಾಗಾಗಿ ಚಾಲಕ ಉಮಾಶಂಕರ್ನನ್ನು ವಶಕ್ಕೆ ಪಡೆಯಲಾಗಿದೆ. ಕಾಳಿಂಗರೆಡ್ಡಿ ಬಿಜೆಪಿ ಸಂಸದ ರಾಮುಲು ಆಪ್ತ ಎಂಬ ಬಗ್ಗೆ ಮಾಹಿತಿ ಕೂಡ ಸಿಕ್ಕಿದೆ. ಈ ಹಿನ್ನೆಲೆಯಲ್ಲಿ ವಿಚಾರಣೆಯನ್ನು ನಡೆಸಲಾಗ್ತಾ ಇದೆ. ಎಸ್, ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ಸಿದ್ದರಾಜು ಅವರಿಂದ. ಎಸ್ ಸಿದ್ದರಾಜು, ಯಾವಾಗ ಈ ರೀತಿ ಹಣವನ್ನು ಸೀಸ್ ಮಾಡಿದ್ರು, ಯಾರಕ್ಕೆ ಸೇರಿದ್ದು ಇದು ಅಂತಕ್ಕಂಥದ್ದು ಕನ್ಫರ್ಮ್ ಆಯ್ತಾ ಹೇಗೆ? ಹೌದು ಅರವಿಂದ್, ಏನಂತಂದ್ರೆ ಚುನಾವಣೆ ಏನು ಪ್ರಾರಂಭವಾದಾಗಿಂದಲೂ ಕೂಡ ಮೊಳಕಾಲ್ಮೂರು ಕ್ಷೇತ್ರದಲ್ಲಿ ಹಣದ ಒಳೆಯ ಹರಿಯುತ್ತದೆ ಅಂತ ಮಾತುಗಳು ಕೇಳಿಬಂದಿದ್ದು. ಇದರ ಬೆನ್ನಲ್ಲೇ ಎಂದು ಏನು ನಿನ್ನೆ ರಾತ್ರಿಯಿಂದ ಕೂಡ ಹಲವಾರು ಅನುಮಾನಾಸ್ಪದ ಒಂದು ಚುನಾವಣಾಧಿಕಾರಿಗಳಿಗೆ ಕರೆಗಳು ಕೂಡ ಬಂದಿದ್ದು. ಇದರ ಹಿನ್ನೆಲೆಯಲ್ಲಿ ಏನು ಎದ್ದಲಬೊಮ್ಮನಹಟ್ಟಿ ಒಂದು ಚೆಕ್ ಪೋಸ್ಟ್ ನಲ್ಲಿ ಒಂದು ಹದ್ದಿನ ಕಣ್ಣಿಟ್ಟಿದ್ದಂತ ಚುನಾವಣಾಧಿಕಾರಿಗಳು ಮತ್ತು ಐಟಿ ಅಧಿಕಾರಿಗಳು ಏಕಾಏಕಿ ಒಂದು ಸ್ಕಾರ್ಪಿಯೋ ಮೇಲೆ ದಾಳಿ ನಡೆಸಿರುವಂತದ್ದು. ಈ ವೇಳೆ ಸ್ಕಾರ್ಪಿಯೋ ಮೇಲೆ ದಾಳಿ ನಡೆಸಿ ತಪಾಸಣೆ ನಡೆಸಿದಂತ ಸಂದರ್ಭದಲ್ಲಿ ಏನು ಆ ಸ್ಕಾರ್ಪಿಯೋ ಕಾರಿನ ಚಾಲಕ ಉಮಾಶಂಕರ್ನನ್ನ ವಶಕ್ಕೆ ಪಡೆದು ವಿಚಾರಣೆಗೊಳಪಡಿಸಿದಾಗ ಆ ಕಾರಿನಲ್ಲಿ 2.17 ಕೋಟಿ ಹಣ ಈಗಾಗಲೇ ಏನು ಚುನಾವಣಾಧಿಕಾರಿಗಳು ವಶಪಡಿಸಿಕೊಂಡಿರುವಂತದ್ದು. ಆ ಸ್ಕಾರ್ಪಿಯೋ ಏನು ಬಿಜೆಪಿ ಮುಖಂಡರಿಗೆ ಸೇರುವಂತದ್ದು ಅಂತ ಚುನಾವಣಾಧಿಕಾರಿಗಳು ಈಗಾಗಲೇ ತಿಳಿಸಿದ್ದು. ಸಂಪೂರ್ಣ ಅವರನ್ನ ವಿಚಾರಣೆಗೊಳಪಡಿಸಿದ್ದಾರೆ. ಅದೇ ರೀತಿ ಇನ್ನೂ ಹಣ ಈ ಒಂದು ಮೊಳಕಾಲ್ಮೂರು ಕ್ಷೇತ್ರಕ್ಕೆ ಹರಿದು ಬರುವ ಸಾಧ್ಯತೆ ಇದ್ದು ಅವರನ್ನ ಹೆಚ್ಚಿನ ವಿಚಾರಣೆಗೊಳಪಡಿಸಲಾಗಿದೆ. ಅಂದ್ರೆ ಚುನಾವಣಾಧಿಕಾರಿಯೇ ಹೇಳಿರುವ ಪ್ರಕಾರ ಇದು ರಾಮುಲು ಆಪ್ತನಿಗೆ ಸೇರಿದ ಕಾರ್ ಮತ್ತು ದುಡ್ಡು ಅಂತ ಕನ್ಫರ್ಮ್ ಆಗಿ ಹೇಳಿದಾರಾ ಸಿದ್ದರಾಜು? ಇನ್ನು ಯಾವುದೇ ರೀತಿ ಅದು ಖಚಿತ ಮಾಹಿತಿ ಲಭ್ಯವಾಗಿಲ್ಲ ಅರವಿಂದ್. ಆದ್ರೆ ಮೇಲ್ನೋಟಕ್ಕೆ ಆ ಸ್ಕಾರ್ಪಿಯೋ ಬಳ್ಳಾರಿ ಮೂಲದವರಾಗಿದ್ದು ಏನು ಆಂಧ್ರಪ್ರದೇಶದಿಂದ ಈ ಒಂದು ಹಣ ಹರಿದು ಬಂದಿದೆ ಅಂತ ಒಂದು ಮಾಹಿತಿ ಲಭ್ಯವಾಗಿದೆ. ಈ ಹಿನ್ನೆಲೆಯಲ್ಲಿ ಏನು ಬಳ್ಳಾರಿಯವರು ಅಂತಂದ್ರೆ ಬಳ್ಳಾರಿ ಕ್ಷೇತ್ರದಿಂದ ಏನು ಬಳ್ಳಾರಿ ಜಿಲ್ಲೆಯಿಂದ ಬಂದು ಚಿತ್ರದುರ್ಗದ ಏನು ಮೊಳಕಾಲ್ಮೂರು ಕ್ಷೇತ್ರದಲ್ಲಿ ಸ್ಪರ್ಧಿಸುವಂತಹ ಶ್ರೀರಾಮುಲು ಅವರಿಗೆ ಈ ಹಣ ಸೇರಿರಬಹುದು, ಆ ಅಭ್ಯರ್ಥಿಗೆ ಸಂಬಂಧಪಟ್ಟಿರಬಹುದು ಅಂತ ಒಂದು ಶಂಕೆ ಕೂಡ ವ್ಯಕ್ತವಾಗಿದೆ. ಈ ಹಿನ್ನೆಲೆಯಲ್ಲಿ ಒಂದು ಏನು ಬಂಧಿತನಾಗಿರುವಂತಹ ಚಾಲಕ ಉಮಾಶಂಕರ್ನನ್ನು ತೀವ್ರ ತಪಾಸಣೆಗೊಳಪಡಿಸಿದ್ದು ಇನ್ನಷ್ಟೇ ಆತ ಬಾಯಿ ಬಿಡಬೇಕಾಗಿದೆ. ಒಂದು ಮೇಲ್ನೋಟಕ್ಕೆ ಈಗ ಈ ಹಣ ಬಿಜೆಪಿಯವರಿಗೆ ಸೇರಿದ್ದು ಅಂತ ಏನು ಚುನಾವಣಾಧಿಕಾರಿಗಳು ಈಗಾಗಲೇ ತಿಳಿಸಿದ್ದಾರೆ ಅರವಿಂದ್. ಮೇಲ್ನೋಟಕ್ಕೆ ಬಿಜೆಪಿಯವರಿಗೆ ಸೇರಿದ್ದು ಅಂತಕ್ಕಂಥದ್ದನ್ನ ಚುನಾವಣಾಧಿಕಾರಿಗಳು ತಿಳಿಸಿದ ಮೇಲೆ ಉಮಾಶಂಕರ್ನನ್ನ ವಿಚಾರಣೆಗೊಳಪಡಿಸದಂಥದ್ದು ಎಂಥದ್ದು? ಇವಾಗ ಅದು ಕನ್ಫರ್ಮ್ ಆಯ್ತಲ್ಲ, ಇದು ಬಿಜೆಪಿಯವರಿಗೆ ರಾಮುಲುಗೆ ಸೇರಿದ ದುಡ್ಡು ಅಂತ ಕನ್ಫರ್ಮ್ ಆಗೋಯ್ತಲ್ಲ ಸಿದ್ದರಾಜು? ಆದ್ರೆ ಈ ಹಿನ್ನೆಲೆ ಏನಂತಂದ್ರೆ ಈ ಚುನಾವಣಾ ಸಂದರ್ಭದಲ್ಲಿ ಒಬ್ಬ ಅಭ್ಯರ್ಥಿಯ ಒಂದು ತೇಜೋದಯ ಮಾಡಬಹುದು ಮತ್ತೆ ಅಭ್ಯರ್ಥಿಯ ಮೇಲೆ ಕೆಟ್ಟ ಹೆಸರು ತರುವಂತ ಪ್ರಯತ್ನ ಕೂಡ ನಡೆಯಬಹುದು ಅಂತ ಒಂದು ಅನುಮಾನ ಕೂಡ ಕೇಳಿ ಬರ್ತಿದ್ದು. ಈ ಹಿನ್ನೆಲೆಯಲ್ಲಿ ತೀವ್ರ ತಪಾಸಣೆಯನ್ನು ಒಳಪಡಿಸಿದ್ದು, ಉಮಾಶಂಕರ್ನ ಮೇಲೆ ತೀವ್ರ ವಿಚಾರಣೆ ಕೂಡ ನಡೆಸಲಾಗ್ತಿದೆ. ಆ ಉಮಾಶಂಕರ್ ಹೇಳಿರೋ ಪ್ರಕಾರ ಏನು ಈ ಹಣ ಬಿಜೆಪಿಯವರದ್ದಂತ ಉಮಾಶಂಕರ್ ಯಾವುದೇ ರೀತಿ ಬಾಯಿ ಬಿಟ್ಟಿಲ್ಲ. ಆದ್ರೆ ಒಂದು ಅನುಮಾನಗಳು ವ್ಯಕ್ತವಾಗಿದ್ದು ಸಂಪೂರ್ಣ ತನಿಖೆಯ ನಂತರ ಅನುಮಾನಗಳನ್ನ ಸಿದ್ದರಾಜು ಅನುಮಾನಗಳನ್ನ ಚುನಾವಣಾಧಿಕಾರಿಗಳು ವ್ಯಕ್ತಪಡಿಸಲ್ಲ. ಚುನಾವಣಾಧಿಕಾರಿಗಳು ಯಾವತ್ತೂ ಡಾಕ್ಯುಮೆಂಟ್ ಇಟ್ಕೊಂಡು ಮಾತಾಡ್ತಾರೆ. ಅಂದ್ರೆ ಈಗೇನು ಉಮಾಶಂಕರ್ನ ಈಗ ಅರೆಸ್ಟ್ ಮಾಡಿದ್ದಾರೆ ಡ್ರೈವರ್ನ, ಉಮಾಶಂಕರ್ ಹೇಳಿಕೆಗಳನ್ನ ದಾಖಲು ಮಾಡ್ಕೋತಾರೆ. ಹೌದು, ಇದು ಕಾಳಿಂಗರೆಡ್ಡಿಗೆ ಸೇರಿದ ದುಡ್ಡು, ಕಾಳಿಂಗರೆಡ್ಡಿ ಅವರಿಗೆ ಜನ ಶ್ರೀರಾಮುಲು ಅವ್ರು ಕೊಟ್ಟಿರೋ ದುಡ್ಡು, ಈ ತರ ಎಕ್ಸಾಕ್ಟ್ ಆಗಿ ಮಾಹಿತಿ ಬಂದಾಗ ಮಾತ್ರ ಮಾಧ್ಯಮಗಳಿಗೆ ಚುನಾವಣಾಧಿಕಾರಿಗಳು ಹೇಳ್ತಾರೆ. ಅನುಮಾನ ಹೆಂಗ್ ವ್ಯಕ್ತಪಡಿಸ್ತಾರೆ ಚುನಾವಣಾಧಿಕಾರಿಗಳು? ಅರವಿಂದ್, ಚುನಾವಣಾಧಿಕಾರಿಗಳು ಅನುಮಾನ ವ್ಯಕ್ತಪಡಿಸಿಲ್ಲ. ಏನಂದ್ರೆ ಉಮಾಶಂಕರ್ ಹೇಳಿಕೆಗಳು ಅಂದ್ರೆ ನಿಮಿಷಕ್ಕೊಂದು ಹೇಳಿಕೆ ನೀಡ್ತಿರೋದ್ರಿಂದ ಈ ಬಗ್ಗೆ ಒಂದು ಹಲವಾರು ಅನುಮಾನಾಸ್ಪದ ವೃತ್ತಗಳು ಬೆಳೆಯುತ್ತಿದ್ದು ಈ ಒಂದು ಉಮಾಶಂಕರ್ನ ತೀವ್ರ ತಪಾಸಣೆಗೊಳಪಡಿಸಿದ್ದಾರೆ. ಯಾಕಂತಂದ್ರೆ ಏನು ಬಂಧಿತನಾದ ತಕ್ಷಣ ವಶಕ್ಕೆ ತೆಗೆದುಕೊಂಡ ತಕ್ಷಣನೇ ಇದು ಬಿಜೆಪಿಯವರ ದುಡ್ಡು ಅಂತ ಒಮ್ಮೆ ಹೇಳ್ತಾನೆ, ಆಮೇಲೆ ಇದಕ್ಕೂ ನನಗೂ ಸಂಬಂಧ ಇಲ್ಲ ಅಂತ ಒಮ್ಮೆ ಹೇಳ್ತಾನೆ. ಹೀಗಾಗಿ ಸಿದ್ದರಾಜು ಉಮಾಶಂಕರ್ಗೆ ನಡೆಸಿರೋದು ತಪಾಸಣೆನ ವಿಚಾರಣೆನ ಹುಟ್ಟಿದೆ ಹೊರತು ಹಣದ ಬಗ್ಗೆ ಅನುಮಾನ ಹುಟ್ಟಿಲ್ಲ ಅರವಿಂದ್. ಓಕೆ, ಥ್ಯಾಂಕ್ ಯು ಸಿದ್ದರಾಜು, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.